ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುತ್ತಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಅಥವಾ ಆಯುರ್ವೇದಿಕ್ ಲೈಂಗಿಕ ಸಮಸ್ಯೆ ಚಿಕಿತ್ಸಕ, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಪೇಷಂಟ್ಸ್ ನನಗೆ ಕೇಳ್ತಾರೆ ಅಥವಾ ತುಂಬಾ ವಿಡಿಯೋಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಓದ್ತೀನಿ. ಸರ್, ಪೆನಿಸ್ ಗೆ ಮಸಾಜ್ ಹೇಗೆ ಮಾಡಬೇಕು, ಸೈಜ್ ಬೆಳೆಸಬೇಕಂದ್ರೆ ಹೇಗೆ ಬೆಳೆಸಬೇಕಂತ. ನಾನು ಆಲ್ರೆಡಿ ಸೈಜ್ ಫ್ಯಾಂಟಸಿ ಬಗ್ಗೆ ಅಥವಾ ಸೈಜ್ ಹೇಗೆ ಏನು ಬೆಳೆಸಬೇಕಂತ ವಿಡಿಯೋ ಮಾಡಿದ್ದೀನಿ, ಅದು ವಿಡಿಯೋ ನಾವು ನೋಡಬಹುದು. ಇವಾಗ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಲಾಸ್ಟ್ ವರೆಗೆ ನೋಡಿ. ಇನ್ ಕೇಸ್ ನಿಮ್ಮ ಇನ್ನವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಾವು ಮಾಡ್ತಾ ಇರ್ತೀವಿ. ಜಸ್ಟ್ ನಮ್ಮ ವಿಡಿಯೋ ನೋಡ್ಬಿಟ್ಟನೆ ಎಷ್ಟೋ ಪೇಷಂಟ್ಗೆ ವಿತೌಟ್ ಎನಿ ಟ್ರೀಟ್ಮೆಂಟ್ ರೆಡಿ ಆಗಿದ್ದಿರ್ತಾರೆ. ಸೊ ಪೆನಿಸ್ ಮಸಾಜ್ ಹೇಗೆ ಮಾಡಬೇಕು, ಪೆನಿಸ್ ಯಾಕೆ ಮಸಾಜ್ ಮಾಡ್ಬೇಕು, ಫಸ್ಟ್ ಅದು ಕ್ವಶನ್ಸು. ಯಾಕಂದ್ರೆ ತುಂಬಾ ಜನರಿಗೆ ಏನು ಮೈಂಡ್ನಲ್ಲಿ ಡೌಟ್ ಇರುತ್ತೆ, ಸೆಕ್ಸ್ ಮಾಡ್ತಾ ಇದ್ದೀನಿ, ನನ್ನ ಸೈಜ್ ತುಂಬಾ ಚಿಕ್ಕದಾಗಿ ಅನಿಸ್ತಾ ಇದೆ, ಸೈಜ್ನ ಹೇಗೆ ಬೆಳೆಸ್ಬೇಕು. ಸೊ ನಾನು ಏನು ಹೇಳ್ತೀನಿ, ಯಾಕಂದರೆ ಪ್ರತಿಯೊಂದು ದೇವರು ಏನು ಮಾಡಿದ್ದಾನೆ, ನಿಸರ್ಗ ನೇಚರ್ ಏನು ಮಾಡಿದೆ, ಬಾಡಿಗೆ ಪ್ರತಿಯೊಬ್ಬರಿಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿದೆ. ಒಂದೊಂದು ಫ್ಯಾಮಿಲಿಯಲ್ಲಿ ತುಂಬ ಹೈಟ್ ಇರ್ತಾರೆ, ಒಬ್ಬ ಫ್ಯಾಮಿಲಿಯಲ್ಲಿ ತುಂಬ ಕೊಳಗಿರ್ತಾರೆ, ಒಬ್ಬ ಫ್ಯಾಮಿಲಿಯಲ್ಲಿ ತುಂಬ ತಳ್ಳಗಿರ್ತಾರೆ. ಸೊ ಅವ್ರದ್ದು ಒಂದು ನ್ಯಾಚುರಲ್ ಜೀನ್ ಇರುತ್ತೆ, ಅವ್ರದ್ದು ಒಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಬಟ್ ಒಂದ್ ಇಟ್ ಕಮ್ಸ್ ಟು ಏನ್ ಪೆನಿಸ್ ಸೈಜ್ ಇರುತ್ತೆ ನೋಡಿ, ತುಂಬಾ ಜನರಿಗೆ ಏನಂದ್ರೆ ನನ್ಗೆ ಸೈಜ್ ತುಂಬಾ ದಪ್ಪ ಇರಬೇಕು, ಉದ್ದ ಇರಬೇಕು ಅಂತ ಒಂಥರ ಫ್ಯಾಂಟಿಸಿ ಇರುತ್ತೆ. ಸೊ ಸೈಜ್ ದಪ್ಪ ಮತ್ತು ಉದ್ದ ಮಾಡೋಕ್ಕಿಂತಿದೆ ಇದ್ದಿದ್ದ ಪೆನಿಸ್ನ ನೀವು ಹೇಗೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ನಾವು ಒಂದು ಮುಖನ ಎಷ್ಟು ಮುಖ ಮೇಲೆ ಯಾವುದೋ ಒಂದು ಪಿಂಪಲ್ ಬಂದಿದೆ, ಏನೋ ಸ್ವಲ್ಪ ಬ್ಲ್ಯಾಕ್ ಕಲರ್ ಸ್ಪಾಟ್ ಬಂದಿದೆ, ಅದ್ರ ಬಗ್ಗೆ ಎಷ್ಟು ಪ್ರಿಕಾಷನ್ಸ್ ತೊಗೊಳ್ತೀವಿ. ಇಮಿಡಿಯೇಟ್ಲಿ ಮೆಡಿಕಲ್ಸ್ ಹೋಗ್ತೀವಿ, ಅಲ್ಲೂ ಹೋಗ್ತೀವಿ, ಡಾಕ್ಟರ್ನ ತೋರಿಸ್ತೀವಿ, ಆ ಕ್ರೀಮ್ ಅಪ್ಲೈ ಮಾಡ್ತೀವಿ. ಬಟ್ ನಿಮ್ಮ ಪೆನಿಸ್ಗೆ ಹೇಗೆ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ಸ್ಟ್ರೆಂತ್ ಹೇಗೆ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ನರಗಳಿಗೆ ಏನು ಪೋಷಣ ಬೇಕಾದ್ರೆ ಹೇಗೆ ಕೊಡಬೇಕಂತ ಇವತ್ತು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಎಲ್ಲ ಕಡೆ ಏನಿರುತ್ತೆ ಪೆನಿಸ್ಗೆ ಅಪ್ಲೈ ಮಾಡೋ ಸಾಕಷ್ಟು ಆಯಿಲ್ಗಳು ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಆಯಿಲ್ ಗೊತ್ತಿಲ್ಲ ಅಂದರೆ ಬಲ ತೈಲ ಯೂಸ್ ಮಾಡ್ಬೋದು, ಅಥವಾ ಬಲಾಶ್ವಗಂಧಾದಿ ತೈಲ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಇದ್ದು ಜಸ್ಟ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚು ಚೂರು ಬಿಸಿ ಮಾಡಬೇಕು. ನಿಮಗೆ ಬಿಸಿ ಮಾಡೋಕ್ಕಾಗಲ್ಲ, ಸೇಮ್ ಹಾಗೆ ಆಯಿಲ್ ತೊಳಿ ಬೆರಳ ಮೇಲೆ. ಈಗ ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ಇದು ಏನಿದೆ, ಲಿಂಗ ಇದೆ ಅಥವಾ ಪೆನಿಸ್ ಇದೆ ಅಂತ. ಇದು ಒಂದು ಆಯಿಲ್ ತೊಗೊಂಡಿದ್ದೀನಿ ನಾನು. ಇದು ಆಯಿಲ್ ಏನು ಮಾಡಬೇಕಂದ್ರೆ ಈ ಫಿಂಗರ್ಸ್ ಮೇಲೆ, ಇದು ತಂಬ ಮತ್ತು ಇವೆರಡು ಫಿಂಗರು, ಜಸ್ಟ್ ಈ ಥರ ಆಯಿಲ್ ಹಾಕೋಬೇಕು. ಈ ಎರಡು ಫಿಂಗರ್ ಪೂರ್ತಿ ಆಯಿಲ್ ಆಗಿದ್ದಿರಬೇಕು, ಇಲ್ಲಿ ತಂಬಾಗ ಆಯಿಲ್ ಆಗಿದ್ದಿರಬೇಕು. ಇದು ಲಿಂಗದ್ದು ಜಸ್ಟ್ ಮುಖ ಏನಿದೆಲ್ಲ, ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ. ಈ ಏರಿಯಾನಲ್ಲಿ ತುಂಬ ಸೆನ್ಸೇಷನ್ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಮಸಾಜ್ ಮಾಡೋಂಗಿಲ್ಲ, ಜಾಸ್ತಿ ಮಸಾಜ್ ಏನು ಮಾಡಬೇಕು, ಬೇಸ್ಗೆ ಮಾಡಬೇಕು. ಬೇಸ್ ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ದು ಇದು ಪೆನಿಸ್ ಇದೆ ಅಂತ ತಿಳ್ಕೊಡಿ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಆ ಏರಿಯಾಗೆ ಬೇಸ್ ಅಂತೀವಿ. ಆ ಬೇಸ್ನಲ್ಲಿ ಫಸ್ಟು ಈ ಥರ ಮಸಾಜ್ ಮಾಡಿಕೊಡಿ. ಸೊ ಫಸ್ಟ್ ಈ ಥರ ಬೇಸ್ಗೆ ಮಸಾಜ್ ಆದಮೇಲೆ ಬ್ಯಾಕ್ ಟು ಫ್ರಂಟ್ ಮಸಾಜ್ ಮಾಡಿ, ಬ್ಯಾಕ್ ಟು ಫ್ರಂಟ್ ಮಸಾಜ್ ಮಾಡಿ. ಎಷ್ಟು ಟೈಮ್ ಮಾಡಬೇಕು ಅದನ್ನು ಮುಖ್ಯ, 2-3 ನಿಮಿಷ ಮ್ಯಾಕ್ಸಿಮಮ್, 2-3 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಮಾಡಬೇಕು ಒಂದರ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಆಗಲ್ಲ ಸರ್ ಜಾಬ್ದು ಹೋಗಬೇಕು ಫಾಸ್ಟ್ ಅಂದರೆ, ಆಫೀಸ್ದಿಂದ ಬಂದಮೇಲೆ ರಾತ್ರಿ ಮಲಗುವಾಗ. ಬಟ್ ಇದು ಮಾಡೋಕ್ಕಿಂತ ಮುಂಚೆ ಮತ್ತೊಂದು ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಹ್ಯಾಂಡ್ನ ಚೆನ್ನಾಗಿ ವಾಶ್ ಮಾಡಿದ್ದಿರಬೇಕು ಸೋಪ್ ಹಾಕ್ಬಿಟ್ಟು. ಯಾಕಂದರೆ ಎಷ್ಟೋ ಸರ್ತಿ ನಾವು ಹೊರಗಡೆಯಿಂದ ಬರ್ತೀವಿ, ಏನೇನೋ ಪಾಲ್ಯೂಟೆಂಟು ಏನೋ ಗಲೀಜು ಹಾಕಿದಿರುತ್ತೆ ಕೈಗೆ, ಅದೇ ಯೂಸ್ ಮಾಡಿಬಿಟ್ಟು ಮಸಾಜ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋದು ಲೋಕಲ್ ಏರಿಯಾನಲ್ಲಿ ಚಾನ್ಸ್ ಇರುತ್ತೆ. ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡ್ಕೊಳ್ಳಿ, ಆಯಿಲ್ ತೊಡಿ, ಒಂದು 2-3 ನಿಮಿಷ ಮಸಾಜ್ ಮಾಡಿ. ಸರ್, ನಾನು ಮಸಾಜ್ ಆದಮೇಲೆ ಒಂದೊಂದು ಸರ್ತಿ ಏನಾಗ್ತಾ ಇದೆ, ಮಸಾಜ್ ಮಾಡುವಾಗ ತುಂಬ ಟೆಂಪ್ಟ್ ಆಗುತ್ತೆ, ಮಸ್ಟ್ ಬಿಟನ್ ಮಾಡಬೇಕು, ಹಸ್ತ ಮೈಟನ್ ಮಾಡಬೇಕು, ಆ ಫೀಲಿಂಗ್ ಇದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ಬಟ್ ಯಾವುದೋ ಕಾರಣಕ್ಕೆ ಅದು ಮಾಡುವಾಗ ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ಹಸ್ತ ಮೈತನ್ ಮಾಡಿಬಿಟ್ಟು ಇದ್ದಿದ್ದು ಬಾಡಿದ ಎನರ್ಜಿನ ಕಳ್ಕೊಬೇಡಿ. ಜಸ್ಟ್ ಆಯಿಲ್ ಮಸಾಜ್ ಮಾಡಿ, ಟೆಂಪ್ಟ್ ಆಗ್ತಾ ಇದೆ ಬಿಡಬೇಡಿ, ಒಂದು 2 ನಿಮಿಷ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ ಮಲ್ಲುವಾಗ. ಸರ್, ನಾನು ಆಯಿಲ್ ಮಸಾಜ್ ಆದಮೇಲೆ ಒಂದು ಹಾಫ್ ಅನ್ ಅವರ್ ಆದಮೇಲೆ, 1 ಅವರ್ ಆದಮೇಲೆ ಸೆಕ್ಸ್ ಮಾಡೋ ಥರ ಫೀಲಿಂಗ್ ಬಂದರೆ ಸೆಕ್ಸ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಮಾಡಬೇಕು ಅಥವಾ ವಾಶ್ ಮಾಡಬೇಕು? ಹಾಗೆ ಮಾಡಿದ್ರು ಅಡ್ಡಿ ಇಲ್ಲ, ಯಾಕಂದರೆ ಕೊಬ್ಬರಿ ಎಣ್ಣೆದಿಂದ ಅಥವಾ ಬಲ ತೈಲದಿಂದ ಅಥವಾ ಬಲ ಅಶ್ವಗಂಧ ತೈಲದಿಂದ ಯಾವುದೋ ರೀತಿ ನಿಮ್ಮ ಪಾರ್ಟ್ನರ್ ಇದಾರಲ್ಲ ಅವ್ರಿಗೇನೈತೆ ಅದರದಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಫಸ್ಟು ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೈಜು ದಪ್ಪ ಮಾಡಬೇಕು ಉದ್ದ ಮಾಡೋಕ್ಕಿಂತ ಅದ್ರ ಹಿಂದೆ ಬಿಡಬೇಡಿ, ಇದ್ದಿದ್ದ ಸೈಜ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾಕಂದರೆ ಪೆನಿಸ್ದು ಏನು ಸೈಜ್ ಇರುತ್ತೆ ನೋಡಿ, 4 ಇಂಚ್ ಇದ್ರೂ ಸಾಕು. ಯಾಕಂದರೆ ಫಿಮೇಲ್ದು ಏನು ಬಾಡಿ ಸ್ಟ್ರಕ್ಚರ್ನ, ಯೋನಿ ಸ್ಟ್ರಕ್ಚರ್ ಹೇಗೆ ಯಾವಾಗ ಇದು ಮಾಡ್ತೀವಿ, ಸ್ಟಾರ್ಟಿಂಗ್ 2 ಇಂಚು ಅಥವಾ 3 ಇಂಚ್ನಲ್ಲಿನೇ ಅವ್ರಿಗೆ ಏನಿರುತ್ತೆ ಹೈಯೆಸ್ಟ್ ಸೆನ್ಸೇಷನ್ ಪಾಯಿಂಟ್ಸ್ ಇರುತ್ತೆ, ಆ ಜಿ ಸ್ಪಾಟ್ ನಾವೇನು ಹೇಳ್ತೀವಿ ನೋಡಿ. ಆ 3 ಇಂಚು 4 ಇಂಚು ಒಳಗಡೆ ಹೋದ್ರೆ ಎಷ್ಟು ಡೀಪ್ ಹೋದ್ರೂ ಏನು ಅವ್ರಿಗೆ ಗೊತ್ತೇ ಆಗಲ್ಲ,
ಫಸ್ಟ್ ಸ್ಟಾರ್ಟಿಂಗ್ ಒಂದು 3 ಇಂಚ್ನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗಬೇಕು. ಸೊ ಆ ಸ್ಟಾರ್ಟಿಂಗ್ 3 ಇಂಚ್ನಲ್ಲಿ ನೀವು ಚೆನ್ನಾಗಿ ರಬ್ ಮಾಡಬೇಕು. ಒಂದೇ ಪೊಸಿಷನ್ನಲ್ಲಿ ಮಾಡ್ತಾ ಹೋಗಕ್ಕಿಂತನೂ ಎರಡೆರಡು ನಿಮಿಷಕ್ಕೆ ಒಂದೊಂದು ಪೊಸಿಷನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಇದು ಲಿಂಗ ಇದೆ ಅಂತ ಹೇಳ್ಕೊಳ್ಳಿ. ಸ್ಟಾರ್ಟಿಂಗ್ ನೀವು ಜಸ್ಟ್ ಈ ತರ ಇನ್ಸರ್ಟ್ ಮಾಡಿ ಹೊರಗಡೆ ತೆಗೆಯೋದು, ಇನ್ಸರ್ಟ್ ಮಾಡಿ ಹೊರಗಡೆ ತೆಗೆದು ಇದೇ ಮಾಡ್ತಾ ಹೋಗಬೇಡಿ. ಈ ತರ ಒಂದ್ಸತಿ ಮಾಡಿದ್ರೆ ಸೆಕೆಂಡ್ ಟೈಮ್ ಏನ್ ಮಾಡಬೇಕು, ಸ್ವಲ್ಪ ಮೇಲಿಂದ ಕೆಳಗಡೆ ಅಪ್ರೋಚ್ ಮಾಡ್ಬೇಕು ಈ ತರ. ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೈಟೋರಿಸ್ ರಬ್ ಆಗುತ್ತೆ, ಈ ಕ್ಲೈಟೋರಿಸ್ ಕೆಳಗಡೆನೆ ಜಿ ಸ್ಪಾಟ್ ಅಂತ ಇರುತ್ತೆ, ಇಲ್ಲಿ ಅದೊಂದು ರಬ್ ಆಗುತ್ತೆ. ಈ ಪೊಸಿಷನ್ ಮಾಡಿ ಸ್ವಲ್ಪ ಏನಾಗುತ್ತೆ, ಪಿಲೋ ತೊಂದ್ಬಿಟ್ಟು ಮತ್ತೆ ಸ್ವಲ್ಪ ಹೈಟ್ ನ ಜಾಸ್ತಿ ಮಾಡ್ಬಿಟ್ಟು ಈ ಪೊಸಿಷನ್ ಅನ್ನು ಯೂಸ್ ಮಾಡ್ಬೋದು. ಯಾಕಂದ್ರೆ ನೀವು ಪೊಸಿಷನ್ ಚೇಂಜ್ ಮಾಡ್ತಾ ಹೋದಾಗ ಒಂದೊಂದು ಪಾಯಿಂಟ್ಗೆ ಟಚ್ ಆಗ್ತಾ ಹೋಗುತ್ತೆ ಪೆನಿಸ್, ಅವಾಗ ನಿಮಗೂ ಸೆನ್ಸೇಷನ್ ಜಾಸ್ತಿ ಆಗುತ್ತೆ, ನಿಮ್ ಪಾರ್ಟ್ನರ್ಗೂ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಜಸ್ಟ್ ಅವ್ರು ಮಲಗಿದಾರೆ, ನೀವು ಈ ತರನೇ ಇದು ಮಾಡ್ತಾ ಇದ್ರೆ ಎಕ್ಸೈಟ್ಮೆಂಟ್ ಅಲ್ಲೂ ಆಗುತ್ತೆ ಇಲ್ಲ ಅಂತಿಲ್ಲ, ಬಟ್ ಆ ಓವರ್ ಎಕ್ಸೈಟ್ಮೆಂಟ್ ಅಥವಾ ಮ್ಯಾಕ್ಸಿಮಮ್ ಸೆಕ್ಸ್ ನಲ್ಲಿ ಏನ್ ಪ್ಲೆಜರ್ ತಗೋಬೇಕು ಅದು ನಿಮಗೂ ಗೊತ್ತಾಗಲ್ಲ, ನಿಮ್ ಪಾರ್ಟ್ನರ್ಗೂ ಗೊತ್ತಾಗಲ್ಲ. ಎವ್ರಿ ಟೈಮ್ ಸ್ವಲ್ಪ ಸ್ವಲ್ಪ ಏನೇನು ಚೇಂಜಸ್ ಮಾಡ್ತಾ ಹೋಗಿ, ಮತ್ ಯಾವ ಪಾಯಿಂಟ್ ನಲ್ಲಿ ನಿಮಗೆ ಏನಾಗ್ತಾ ಇದೆ, ಸೆನ್ಸೇಷನ್ ಜಾಸ್ತಿ ಆಗ್ತಾ ಇದೆ, ಆ ಪಾಯಿಂಟ್ ನಲ್ಲಿ ಮಾಡಿ. ಮತ್ ನಿಮ್ ಪಾರ್ಟ್ನರ್ ಜೊತೆಗೆ ಅವ್ರು ಡಿಸ್ಕಸ್ ಮಾಡಿ ನಿಮ್ಗೆ ಯಾವ ಪೊಸಿಷನ್ ಅಲ್ಲಿ ಚೆನ್ನಾಗಿ ಸೆನ್ಸೇಷನ್ ಬರ್ತಾ ಇದೆ. ಯಾಕಂದ್ರೆ ಸೆಕ್ಸ್ ಏನಿದೆ ಅಲ್ಲ, ಒಬ್ಬರೊಬ್ರಿಗೆ ಕೂತ್ಕೊಂಡು ಅವ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ, ಅವ್ರಿಗೆ ಏನ್ ಇಷ್ಟ ಆಗ್ತಾ ಇಲ್ಲ, ನಿಮಗೇನ್ ಇಷ್ಟ ಇಲ್ಲ, ಒಬ್ಬರೊಬ್ರಿಗೆ ಹಂಚ್ಕೊಡಿ, ಶೇರ್ ಮಾಡಿ. ಯಾಕಂದ್ರೆ ಒಂದ್ಸತಿ ನೀವು ಸೆಕ್ಸುವಲ್ ಲೈಫ್ ನಲ್ಲಿ ಬಂದಿದ್ರೆ ಏನಾಗುತ್ತೆ, ಒಬ್ಬರೊಬ್ಬರಿಗೆ ಒಂದ್ ಪೊಸಿಷನ್ ಇಷ್ಟ ಆಗುತ್ತೆ, ಒಬ್ಬರೊಬ್ರಿಗೆ ಒಂದ್ ಪೊಸಿಷನ್ ಇಷ್ಟ ಇಲ್ಲ. ಸೊ ಅವ್ರದ್ದು ಏನೇನ್ ಇಷ್ಟ ಇದೆಲ್ಲ, ನಿಮ್ಗೆ ಏನೇನ್ ಇಷ್ಟ ಇದೆಲ್ಲ ಮ್ಯಾಚ್ ಮಾಡ್ಕೊಂಡು ಒಂದಿನ ಅವ್ರಿಗಾಗಿ ನೀವು ಸೆಕ್ಸ್ ಮಾಡಿ, ಒಂದ್ ದಿವಸ ನಿಮ್ಗಾಗಿ ಅವ್ರು ಸೆಕ್ಸ್ ಮಾಡ್ತಾನೆ. ಈ ತರ ಸೆಕ್ಸ್ ಇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಬರೇ ನಾನು ಪ್ಯಾಸಿವ್ ಪಾರ್ಟ್ನರ್ ಇದನ್ನ ಕೆಳಗಡೆ ಮಲಗಿದಿರ್ತೀನಿ, ನೀವು ಮೇಲಿನ ಸೆಕ್ಸ್ ಮಾಡ್ದೆ ಅಂದ್ರೆ ಅದು ಡೆಡ್ ಬಾಡಿ ಜೊತೆ ಸೆಕ್ಸ್ ಮಾಡಿದಂಗ ಆಗುತ್ತೆ. ಫಿಮೇಲ್ ದ ಇನ್ವಾಲ್ವ್ಮೆಂಟ್ ಬೇಕು, ಮೇಲ್ ದ ಇನ್ವಾಲ್ವ್ಮೆಂಟ್ ಬೇಕು. ಇಬ್ಬರು ಒಂದಂಕೆ ಚೆನ್ನಾಗಿದ್ರೆ ಏನಾಗುತ್ತೆ, ಒಳ್ಳೆ ಸೆಕ್ಸ್ ಲೈಫ್ ಎಂಜಾಯ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಸೆಕ್ಸ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ, ಅಥವಾ ಮತ್ ನಿಮ್ಗೆ ಸೆಕ್ಸ್ ಬಗ್ಗೆ ಏನಾದ್ರೂ ಕ್ವೈರಿ ಇದೆ, ಹೊಸ ಮದುವೆ ಆಗಿದೆ, ಸೆಕ್ಸ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ನೇರವಾಗಿ ನಮ್ಗೆ ಸಂಪರ್ಕ ಮಾಡ್ಬೋದು. ನಾನು ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಜಯನಗರ್ ಮತ್ತು ಬನಶಂಕರಿ. ಇನ್ ಕೇಸ್ ಬೆಂಗಳೂರು ಬರೋಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇದೆ. ಧನ್ಯವಾದ.